Hello everyone, welcome back again. I hope all are doing great. So nana last vlog alle nan nimge helide so sikkapatte male bittu ant heli so male bittu aada nantara so next day video idu so male bittu aada nantara nodi weather antu tumbha chenagide namma gidigalu antu super a kanisthide fresh aagi so rose adella honey nodi innu honey haage ide uva mele ella so night full male ittu but morning ಮಳೆ ಅಷ್ಟೊಂದು ಇಲ್ಲ ಸೊ ಮಳೆ ಬಿದ್ದು ಆದ ನಂತರ ತಣ್ಣ ಗಾಳಿ ಇರುತ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಸೊ ತುಂಬ ತುಂಬಾ ಚೆನ್ನಾಗಿರುತ್ತೆ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊ ನಾರ್ಮಲ್ ಆಗಿ ನಾನು ಜಾಸ್ತಿ ರೋಸು ಗಿಡದಲ್ಲಿರುತ್ತಲ್ಲ ನಾನು ಜಾಸ್ತಿ ಕೀಳೋದಕ್ಕೆ ಹೋಗೋದಿಲ್ಲ ತುಂಬ ಕಡಿಮೆ ಅಂದರೆ ಏನಾದರೂ ಪೂಜೆ ಏನಾದರೂ ಬೇಕು ಅಂತಂದರೆ ದಾಸವಾಳ ಕಿತ್ಕೊತೀನಿ ಬಟ್ ರೋಸ್ ತುಂಬ ಕಡಿಮೆ ಕಿತ್ಕೊಳ್ಳೋದು ಬಿಕಾಸ್ ಗಿಡದಲ್ಲೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಗಾರ್ಡನ್ ಟೂರಲ್ಲಿ ನೀವು ನೋಡಿದ್ದೀರಾ ಚೇಪೆಕಾಯಿ ಮರ ನಮ್ಮ ಮನೆ ಹತ್ರ ಇರೋದು ಅಟ್ಲೀಸ್ಟ್ ದಿನಕ್ಕೆ ಒಂದಾದರೂ ತಿನ್ಬೋದು ಸೊ ಆ ರೀತಿ ಬಿಡುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ನಡುವೆ ಅಂತೂ ಸ್ವಲ್ಪ ಗೊಬ್ಬರ ಅದು ಹಾಕಿದ್ರಿಂದ ಸೊ ಕಾಯೆಲ್ಲ ಚೆನ್ನಾಗಿ ಬಿಡ್ತಿದೆ ಆ್ಯಂಡ್ ದಪ್ಪ ದಪ್ಪ ಬಿಡ್ತಿದೆ ತುಂಬ ದಪ್ಪ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಮಳೆ ಬಿದ್ದು ಆದ ನಂತರ ಬಂದುಬಿಟ್ಟು ಗಿಡಗಳಲ್ಲೆಲ್ಲ ತುಂಬ ತುಂಬ ನೀರು ತುಂಬ್ಕೊಂಬಿಟ್ಟಿತ್ತು ಸೊ ಅದೆಲ್ಲ ಬಗ್ಗಿಸ್ಬೇಕು ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಓವರ್ ನೀರು ಆಗ್ಬಿಡುತ್ತಲ್ಲ ಗಿಡಗಳಿಗೆ ಸೊ ಸರಿಯಾಗಿ ಬೆಳೆಯಲ್ಲ ಗಿಡ ಆಮೇಲೆ ಸೊ ಹಾಗಾಗಿ ಬೆಳೆ ಬೆಳಗ್ಗೆ ಆ ಕೆಲಸ ಗಿಡಗಳಂತೂ ತುಂಬ ಫ್ರೆಶ್ ಆಗಿತ್ತು ಮಾರ್ನಿಂಗ್ ನೋಡೋದಕ್ಕೆ ಸೊ ಊರಿಂದ ಬಂದು ತುಂಬಾ ತರಕಾರಿ ತಂದಿದ್ವಿ ಸೊ ಊರಿಂದ ಬಂದು ಹಸ್ಬೆಂಡ್ ಊರ ಕಡೆ ಹೋಗಿದ್ರು ಸೊ ಅವರು ಇದೆಲ್ಲ ಎತ್ಕೊಂಬಂದರು ತರಕಾರಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ತೊಗರಿ ಮತ್ತು ಅಲಸಂದಿ ಕಾಳು ಮತ್ತು ಚೇಪೆಕಾಯಿ ಕೂಡ ಬಂದಿದೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸೊ ಎಲ್ಲ ತೊಗೊಂಬಂದ್ವಿ ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ಪಪ್ಪಾಯ ಅವೆಲ್ಲನೂ ತಂದಿದ್ವಿ ತುಂಬಾ ಫ್ರೆಶ್ ಆಗಿರುತ್ತೆ ಊರ ಕಡೆ ಬಂದುಬಿಟ್ಟು ಸೊ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನುಗ್ಗೆ ಸೊಪ್ಪಂತೂ ಹೆಣ್ಮಕ್ಳಿಗೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಲೈಕ್ ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಸೊ ಇಂಥದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹೆಣ್ಮಕ್ಳು ಖಂಡಿತವಾಗ್ಲೂ ನುಗ್ಗೆ ಸೊಪ್ಪನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಯೆಟಲ್ಲಿ ಸೊ ತುಂಬ ಒಳ್ಳೆಯದು ಆ್ಯಂಡ್ ಅದಾದ ನಂತರ ಆ್ಯಸ್ ಯೂಶ್ವಲ್ ನಾನು ತರಕಾರಿ ಎಲ್ಲ ಬಿಡಿಸ್ಕೊಳ್ತಿದ್ದೀನಿ ಅಲಸಂದಿ ಕಾಳು ಸಾಂಬಾರು ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಊರ ಕಡೆ ಈ ಸೀಸನ್ ಬಂತು ಅಂತ ಅಂದರೆ ಈಚ್ ಆ್ಯಂಡ್ ಎವ್ರಿ ಡೇ ಅದೇ ತಿಂತಾರೆ ಸೊ ಅಲಸಂದಿ ಕಾಳು ಹುಳಿ ಇಲ್ಲಾಂತಂದರೆ ತೊಗರಿ ಕಾಳು ಇರುತ್ತಲ್ಲ ಸೊ ಅದರ ಹುಳಿ ಬಂದುಬಿಟ್ಟು ಸೊ ಈಚ್ ಆ್ಯಂಡ್ ಅದೇ ತಿಂತಾರೆ ಸೊ ಅದು ತಿಂದಾದ ನಂತರ ಬೇರೆ ಸಾಂಬಾರೇ ತಿನ್ನಬೇಕು ಅಂತ ಅನಿಸೋದಿಲ್ಲ ಸೊ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಎಲ್ಲರಿಗೂ ಇದು ಇಷ್ಟ ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಇದೆ ಸೊ ನಮ್ಮ ತೋಟದಲ್ಲಂತೂ ಜಾಸ್ತಿ ಇದೆ ಅಂದರೆ ತೋಟ ಫುಲ್ ಹಾಕಿದ್ದೀವಿ ಅಲಸಂದಿ ಕಾಳು ಬಂದುಬಿಟ್ಟು ಮತ್ತು ಅವರೆಕಾಯಿ ಮತ್ತು ತೊಗರಿ ಕಾಳು ಸೊ ಇದೆಲ್ಲನೂ ಹಾಕಿದ್ದೀವಿ ಸೊ ಹಾಗಾಗಿ ಊರಿಂದ ತಂದ್ಕೊಂಡ್ವಿ ಸೊ ತುಂಬ ಫ್ರೆಶ್ ಆಗಿರುತ್ತೆ ತಿನ್ನೋದಕ್ಕೆ ಆ್ಯಂಡ್ ತೋಟದಲ್ಲಿ ಇನ್ನೂ ಮುಳ್ಳಂಗಿ ಮತ್ತು ನೌಕಲ್ ಅಂತವರಲ್ಲ ಸೊ ನವಿಲ್ ಕೂಸು ಎಸ್ ನವಿಲ್ ಕೂಸು ಸೊ ಅದು ಸೊ ಎಲ್ಲನೂ ಇದೆ ಸೊ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಮಣ್ಣು ಸಹ ಹಂಗೆ ಇದೆ ನೋಡಿ ಸೊ ಎಲ್ಲ ಹಂಗೆ ಕಿತ್ಕೊಂಬಂದಿದ್ದು ಸೊ ಇದೆಲ್ಲ ನೀಟಾಗಿ ಸುಲಿದು ಮತ್ತು ವಾಶ್ ಮಾಡಿ ಎಲ್ಲ ಇಡಬೇಕು ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಇದ್ದೀನಿ ಈಗ
ಸೊ ಎಲ್ಲ ಸುಲಿದಾದ ನಂತರ ಸೊ ಆಬ್ವಿಯಸ್ಲಿ ಇವತ್ತು ಸಾಂಬಾರು ಬಂದು ಅಲಸಂದಿ ಕಾಳು. ಸೊ ನನ್ನ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೆ, ಬಟ್ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ. ಸೊ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಳ್ತೀವಿ ಮೊದಲು. ಸೊ ಆನಿಯನ್ನು, ಸಾಸಿವೆ ಇವೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಯಲ್ಲಿ ಬಂದುಬಿಟ್ಟು ಟೊಮೆಟೊ, ಹುಣಸೆಹಣ್ಣು ಮತ್ತು ಪೆಪ್ಪರು, ಜೀರಿಗೆ, ಸೊ ಇವೆಲ್ಲನೂ ಹಾಕ್ಕೋಬೇಕು. ಮತ್ತು ಸ್ವಲ್ಪ ಅಲಸಂದಿ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋಬೇಕು, ಒಂದು ಜಸ್ಟ್ ಒಂದು 4-5 ಸ್ಪೂನಷ್ಟು. ಸೊ ಅದನ್ನು ಹಾಕ್ಕೊಂಡ್ರೆ ಸಾಂಬಾರು ಬಂದುಬಿಟ್ಟು ತಿಕ್ಕಾಗಿ ಬರುತ್ತೆ, ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಇಟ್ಕೋಬೇಕು. ಸೊ ನನಗೆ ಬೇಯಿಸಿದ ಅಲಸಂದಿ ಕಾಳು ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಸೊ ಇಷ್ಟೇ, ತುಂಬ ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಲ್ಟ್ ವಾಟರ್ ಎಲ್ಲ ನೋಡ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಸೊ ಜಸ್ಟ್ ಅದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಲಿಡ್ ಕ್ಲೋಸ್ ಮಾಡಿಕೊಂಡು, ನಿಮಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಅದಾದ ನಂತರ ನಿಮ್ಗೆ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೋಬೋದು. ಬಟ್ ಮಿಕ್ಸಿಲಿ ರುಬ್ಕೊಳ್ಳೋವಾಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಸೊ ಒಳ್ಳೆ ಫ್ರೆಶ್ ಆಗಿರುವಂತಹ ಕರಿ ಲೀವ್ಸು ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಬೇಯುವಾಗ ಸ್ಮೆಲ್ ಇರುತ್ತಲ್ವಾ, ಸ್ವಲ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇ ಮಾಡ್ಕೊಳ್ಳಿ. ಆ್ಯಂಡ್ ಅದೆಲ್ಲ ಆದ ನಂತರ ಸೊ ನೈಟಿಗೆ ನಾನು ಮಾರ್ನಿಂಗಿಗೆ, ನೆಕ್ಸ್ಟ್ ಮಾರ್ನಿಂಗಿಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರ್ತಿದ್ದೀನಿ, ಬಿಕಾಸ್ ಬೇಗ ಆಗೋಗುತ್ತಲ್ವಾ, ಸೊ ಬೇಗ ಅಡುಗೆ ಮಾಡ್ಬೋದು. ಸೊ ಹಾಗಾಗಿ ವೆಜಿಟೇಬಲ್ಸ್ ಏನೇನಿದೆ ಸೊ ಪುಲಾವ್ಗೆ ರೆಡಿ ಮಾಡಿರ್ತಿದ್ದೀನಿ. ಸೊ ಏನು ವೆಜಿಟೇಬಲ್ಸ್ ಇದೆ ಅದೆಲ್ಲ ಕಟ್ ಮಾಡಿರ್ತಿದ್ದೀನಿ ಅಷ್ಟೇ. ಸೊ ಈ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ಆಬ್ವಿಯಸ್ ಆಗಿ ನೆಕ್ಸ್ಟ್ ಡೇ ನಾರ್ಮಲಾಗಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಳೋಲ್ಲ ಜಾಸ್ತಿ. ಬಟ್ ಹಸ್ಬೆಂಡ್ ಬೇಗ ಹೋಗಬೇಕು ಅಂತಂದರು, ಸೊ ನೆಕ್ಸ್ಟ್ ಡೇ ಮಾರ್ನಿಂಗು, ಸೊ ಹಾಗಾಗಿನೇ ಮೊದಲೇ ಕಟ್ ಮಾಡಿರ್ತಿದ್ದೀನಿ. ಸೊ ಪುಲಾವ್ಗೆ ನಾರ್ಮಲಾಗಿ ನಾವು ಬಟಾಣಿ ಹಾಕ್ತೀವಿ, ಬಟ್ ನಾನು ಇಲ್ಲಿ ಬಂದುಬಿಟ್ಟು ಸೊ ಬಟಾಣಿ ಬದಲು ಬಂದುಬಿಟ್ಟು ನಾನು ತೊಗರಿ ಕಾಳು ಹಾಕ್ತಿದ್ದೀನಿ. ಸೊ ಅದನ್ನು ತುಂಬ ತುಂಬ ಟೇಸ್ಟಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ. ಬಾಯ್.